ನಮಸ್ತೆ ವೀಕ್ಷಕರೇ ಶಿಲ್ಪಾಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ ನಾನು ಶಿಲ್ಪ ಸಂತೋಷ್ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಆಗ ನಾನು ಹೊಸ್ತಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ ಇವತ್ತು ನಾನು ಸಿಂಗಲ್ ಸ್ಟೆಪ್ಪಲ್ಲಿ ಒಂದು ಬಾರ್ಡರ್ ಡಿಸೈನ್ ಟೈಪಲ್ಲಿ ಕುಚ್ಚುಗಳು ಬೇಡ ಅನ್ನೋರ್ಗೆ ಒಂದು ಸಿಂಪಲ್ ಆದಂಥ ಕುಚ್ಚು ಡಿಸೈನ್ನ ಇದ್ದೀನಿ ಒಂದು ರೀತಿಯಾಗಿ ಸ್ಲ್ಯಾಂಟಿಂಗ್ ಆರ್ಚ್ ಅಂತ ಕೂಡ ಹೇಳ್ಬೋದು ಕುಚ್ಚುಗಳು ಬೇಡ ಅನ್ನೋರಿಗೆ ಈ ರೀತಿಯಾದಂಥ ಒಂದು ಡಿಸೈನ್ ಇದು ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ನ ಏನೇನು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಎರಡು ರೀತಿಯಾದಂಥ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಲೀಫ್ ಬೀಡು ಮತ್ತು ಇನ್ನೊಂದು ಸ್ಮಾಲ್ ಬೀಡು ಮತ್ತು ಅದ್ರ ಜೊತೆಗೆ ಹಾರಳೆ ದಾರ ಸುತ್ತಿಡ್ಕೊಂಡಿದ್ದೀನಿ ಜರಿ ದಾರ ಕತ್ರಿ ಮತ್ತು ಕ್ರೋಶ ನೀಡಲ್ ನಂಬರ್ ಟೆನ್ ಅಥವಾ ಲೆವೆನ್ ಯಾವುದಾದ್ರೂ ಯೂಸ್ ಮಾಡ್ಬೋದು ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥದ್ದು ನೀಡಲ್ ನಂಬರ್ ಲೆವೆನ್ನು ದೊಡ್ಡ ಕಣಿನ ಸೂಜಿ ನೀವು ಕುಚ್ಚು ಬೇಕು ಅಂದರೆ ದೊಡ್ಡ ಕಣಿನ ಸೂಜಿ ಇದಿಷ್ಟು ಬೇಕಾಗಿರುವಂಥ ಮೆಟೀರಿಯಲ್ಸು ಇವಾಗ ಡಿಸೈನ್ ಹೇಗೆ ಮಾಡೋದು ಅನ್ನೋದು ನೋಡೋಣ ಮೊದಲು ನಾವು ಸೀರೆಯ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ ಶುರು ಮಾಡ್ಕೋಬೇಕು ಮತ್ತು ನಾವು ಆರಳೆ ದಾರನ ಸುತ್ತಿಡ್ಕೊಂಡಿತ್ತೀವಲ್ಲ ಆ ದಾರ ತುದಿಗೆ ಗಂಟಾಕಿ ಇಟ್ಕೊಂಡು ಆ ದಾರನ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡ್ಕೊಬೇಕು ಆನಂತರ ದಾರನ ಸೀರೆ ಹಿಂಭಾಗಕ್ಕೆ ನಾವು ಪ್ಲೇಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಸೀರೆ ಹಿಂಭಾಗಕ್ಕೆ ಪ್ಲೇಸ್ ಮಾಡ್ಕೋಬೇಕು ಕ್ರೌಶ ನೀಡಲ್ ನಂಬರ್ ಲೆವೆನ್ ಸೊ ಸಿ ಕ್ರೌಶನ ನೀಡಲ್ನ ಸೀರೆ ಮೇಲ್ಭಾಗದಿಂದ ಚುಚ್ಚಿ ದಾರನ ಕೆಳಗಡೆಯಿಂದ ಸೇಮ್ ಹೋಲಲ್ಲಿ ಮೇಲು ಕೆತ್ಕೊಂಡು ಲಾಕ್ ಮಾಡಬೇಕು ಅದೇ ರೀತಿಯಾಗಿ ಎರಡು ಬಾರಿ ಲಾಕ್ ಮಾಡಬೇಕು ಎರಡು ಬಾರಿ ಲಾಕ್ ಮಾಡ್ಕೊಂಡಿದ್ದಾದ ಮೇಲೆ ಎರಡು ಚೈನ್ಗಳನ್ನ ಹಾಕಬೇಕು ಎರಡು ಚೈನ್ ಹಾಕಬೇಕು ಮೇಲೆ ಟ್ರಿಪಲ್ ಕ್ರೋಶೆಟ್ ನೀಡಲ್ ಮೇಲೆ ಎರಡು ಬಾರಿ ದಾರ ಸುತ್ತಕೊಂಡು ನೀಡಲ್ನ ಇಟ್ಕೋಬೇಕು ಅದು ಒಂಥರ ಆಗಿ ಬರುತ್ತೆ ವಿ ಶೇಪಲ್ಲಿ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಅದನ್ನು ಕಂಬ ಮಾಡ್ಕೋಬೇಕು ಕಂಬ ಮೇಲೆ ಮೂರು ಚೈನ್ಗಳನ್ನ ಹಾಕ್ಕೊಳ್ಬೇಕು ಮೂರು ಚೈನ್ನ ಹಾಕ್ಕೋಬೇಕು ಮೂರು ಚೈನ್ ಹಾಕ್ಕೊಂಡು ಸ್ವಲ್ಪ ದಾರ ಮೇಲೆ ಕೆತ್ತಬಿಟ್ಟು ನೀಡಲ್ಗೆ ನಾವು ಪುಟ್ಟು ಬೀಡನ್ನ ತೊಗೊಂಡಿದ್ದೀವಲ್ಲ ರೌಂಡ್ ಬೀಡು ಆ ಬೀಡನ್ನ ಆ್ಯಡ್ ಮಾಡಿಕೊಂಡು ದಾರದೊಳಗಡೆಗೆ ಆ್ಯಡ್ ಮಾಡಬೇಕು ಅದಾದ ಮೇಲೆ ಟ್ರಿಪಲ್ ಕ್ರೋಶೆಟ್ ಕಂಬದ ಮೇಲ್ಗಡೆಗೆ ನಾವು ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡಬೇಕು ನಾವಿವಾಗ ಟ್ರಿಪಲ್ ಕ್ರೋಶೆಟ್ನ ಬೇಸ್ ಲೈನ್ ಥರ ತಗೊಳ್ಬೇಕು ಅದರೊಳಗಡೆಗೆ ಆರ್ಚ್ನ ಮಾಡಬೇಕು ಟೋಟಲ್ ಆಗಿ ನಾನಿಲ್ಲಿ ಏಳು ಕಂಬಗಳನ್ನ ಮಾಡ್ಕೊಳ್ತೀನಿ ಇದರೊಳಗಡೆಗೆ ಅಂದರೆ ಸ್ಟಾರ್ಟಿಂಗ್ ಮೂರು ಚೈನ್ ಹಾಕಿರ್ತೀರಲ್ಲ ಅದನ್ನು ಕೂಡ ಒಂದು ಕಂಬ ಅಂತ ನೀವು ಕನ್ಸಿಡರ್ ಮಾಡಿಕೊಂಡ್ರೆ ಟೋಟಲಾಗಿ ಎಂಟು ಕಂಬಗಳು ಬರುತ್ತೆ ಬಟ್ ಏಳು ಟ್ರಿಪಲ್ ಕ್ರೋಶೆಟ್ನ ಮಾಡಬೇಕು ನೀಡಲ್ ಮೇಲೆ ಎರಡು ಬಾರಿ ದಾರ ಸುತ್ತಕೊಂಡು ಆ ಥ್ರೆಡ್ ಒಳಗಡೆಯಿಂದ ದಾರನ ಮೇಲಕ್ಕೆ ಆ ನಂತರ ಎರಡನ್ನು ಒಂದು ಎರಡನ್ನ ಒಂದು ಎರಡನ್ನು ಒಂದು ಮಾಡಬೇಕು ಇದು ಟ್ರಿಪಲ್ ಕ್ರೋಶೆಟ್ ಟ್ರಿಪಲ್ ಕ್ರೋಶೆಟ್ ಮಾಡೋದು ಒಂಥರ ಹಾರ್ಚು ನಮಗೆ ದೊಡ್ಡ ದೊಡ್ಡದಾಗಿ ಕಾಣಿಸುತ್ತೆ ಸೊ ನೀವು ಡಬಲ್ ಕ್ರೋಶೇಟ್ ಕೂಡ ಮಾಡ್ಕೋಬೋದು ಬಟ್ ಟ್ರಿಪಲ್ ಕ್ರೋಶೇಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ದೊಡ್ಡ ದೊಡ್ಡದಾಗಿ ಕಾಣಿಸುತ್ತೆ ಡಬಲ್ ಕ್ರೋಶೇಟ್ಗಿಂತ ಟ್ರಿಪಲ್ ಕ್ರೋಶೇಟ್ ಲುಕ್ ತುಂಬಾ ಸೂಪರ್ ಆಗಿರುತ್ತೆ ಅದಕ್ಕೋಸ್ಕರ ನಾನು ಟ್ರಿಪಲ್ ಕ್ರೋಶೇಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಮತ್ತು ನಾವು ಇಲ್ಲಿ ಬೇಸ್ ಲೈನ್ ಕೂಡ ಟ್ರಿಪಲ್ ಕ್ರೋಶೇಟೇ ಮಾಡಿರೋದ್ರಿಂದ ಕಂಬಗಳು ಕೂಡ ಜಾಸ್ತಿ ಇಡಿಸುತ್ತೆ ನೀವು ಏಳು ಇಲ್ಲ ಎಂಟು ಒಂಬತ್ತುವರೆಗೂ ಮಾಡ್ಕೋಬೋದು ನಾನಿಲ್ಲಿ ಏಳು ಕಂಬನ ಮಾಡ್ಕೊಂಡಿದ್ದೀನಿ ಆನಂತರ ನೋಡಿ ಇಲ್ಲಿ ಏಳು ಕಂಬ ಆದಮೇಲೆ ಸ್ಟ್ರೈಟಾಗಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡ್ಕೊಂಬಿಡಬೇಕು ಲಾಕ್ನ ಮಾಡಿದ್ದಾದಮೇಲೆ ನೋಡಿ ಇವಾಗ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು ನಾವಿಲ್ಲಿ ಲೀಫ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇರೋದು ಸೊ ನಾನು ಹೇಳ್ದೆ ಅಲ್ಲ ಕುಚ್ಚುಗಳು ಬೇಡ ಕುಚ್ಚುಗಳು ಇಲ್ದಿರ ಮಾಡ್ತಿರೋ ಒಂದು ಡಿಸೈನ್ ಅಂತ ಸೊ ನಾನೀಗ ಅಲ್ಲಿ ಕುಚ್ಚು ಬದಲು ಲೀಫ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಬೀಡನ್ನ ಲಾಕ್ ಮಾಡಿ ಆನಂತರ ಸೀರೆಗೆ ಲಾಕ್ ಮಾಡ್ಕೊಳ್ಳಿ ಆಮೇಲೆ ಮತ್ತೆ ಎರಡು ಚೈನ್ನ ಹಾಕ್ಕೋಬೇಕು ಅದಾದಮೇಲೆ ಟ್ರಿಪಲ್ ಕ್ರೋಶೆಡ್ ಕಂಬ ವಿ ಶೇಪಲ್ಲಿ ಟ್ರಿಪಲ್ ಕ್ರೋಶೆಡ್ ಕಂಬ ಮಾಡ್ಕೋಬೇಕು ಕಂಬ ಮಾಡಿಬಿಟ್ಟು ಎರಡು ಚೈನ್ನ ಹಾಕ್ಕೊಳ್ಬೇಕು ಸಾರಿ ಮೂರು ಚೈನ್ನ ಹಾಕ್ಕೊಳ್ಬೇಕು ಡಬಲ್ ಕ್ರೋಶೆಟ್ ಮಾಡೋದಾದರೆ ಎರಡು ಚೈನ್ ಹಾಕಿ ಟ್ರಿಪಲ್ ಕ್ರೋಶೆಟ್ ಮಾಡೋದಕ್ಕೆ ಮೂರು ಚೈನ್ ಹಾಕಿ ಮೂರು ಚೈನ್ ಹಾಕಿಬಿಟ್ಟು ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ಮತ್ತು ನೀವು ಇಲ್ಲಿ ಒಂದೊಂದು ಕಂಬ ಆದಮೇಲೂ ಒಂದೊಂದು ಬೀಡನ್ನ ಹ್ಯಾಡ್ ಮಾಡ್ಕೋಬಹುದು ಆವಾಗ ಒಂದು ಗ್ರ್ಯಾಂಡಾಗಿ ಬರುತ್ತೆ ಆರ್ಚ್ ಬೀಡ್ ಬೇಡ ಬೀಡ್ ಕಡಿಮೆನೇ ಇರಲಿ ಅಂತ ಅಂದ್ಕೊಳ್ಳೋರು ಒಂದೇ ಒಂದು ಬೀಡ್ ಹಾಕಿದ್ರೆ ಸಾಕು ಸೊ ಅದು ಕೂಡ ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ಸೀರೆಗಳಿಗೆ ಕಾಟನ್ ಸೀರೆಗಳಿಗೆ ಈ ರೀತಿ ಸಿಂಪಲ್ಲಾಗಿ ಡಿಸೈನ್ನ ಮಾಡ್ಕೋಬೋದು ಸೊ ಇಲ್ಲೂ ಕೂಡ ಅಷ್ಟೇ ಏಳು ಕಂಬಗಳನ್ನ ಮಾಡ್ಕೋಬೇಕು ಏಳನೇ ಕಂಬ ಸೊ ನೀವಿಲ್ಲಿ ಲೀಫ್ ಬೀಡನ್ನ ಆ್ಯಡ್ ಮಾಡಿದ್ದೀರಲ್ಲ ಅಲ್ಲಿ ಕೂಡ ನಾವು ಕುಚ್ಚು ಬರೋ ರೀತಿನಲ್ಲಿ ಮಾಡ್ಕೋಬೋದು ನೋಡಿ ಇವಾಗ ಏಳನೇ ಕಂಬ ಆದಮೇಲೆ ಎಂಡಿಂಗಲ್ಲಿ ಲಾಕ್ ಮಾಡೋಣ ಈಗ ನಾನೀಗ ಎಂಡಿಂಗಲ್ಲಿ ಮಾಡಿದ್ರೆ ಯಾವ ರೀತಿ ಎರಡು ಬಾರಿ ಲಾಕ್ ಮಾಡ್ಕೋಬೇಕು ಎಂಡಿಂಗ್ ತೋರಿಸ್ತಾ ಇರೋದು ಎರಡು ಬಾರಿ ಲಾಕ್ ಮಾಡಿಬಿಟ್ಟು ಎರಡು ಚೈನ್ನ ಹಾಕ್ಕೊಳ್ಳಿ ಎರಡು ಚೈನ್ ಹಾಕಿಬಿಟ್ಟು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ಎರಡು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿ ನೀಡಲ್ನ ಮೇಲಕ್ಕೆ ಎತ್ತಿದ್ರೆ ಅದು ಲಾಕ್ ಆಗುತ್ತೆ ಅದನ್ನು ಸ್ವಲ್ಪ ಟೈಟಾಗಿ ಎಳೆದು ಕೊನೆಗೆ ಅದನ್ನು ಗ್ಲೂ ಹಾಕಿಬಿಟ್ಟು ಸ್ಟಿಕ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಸೊ ಆರ್ಚು ಡಬಲ್ ಕ್ರೋಶೆಟ್ಗಿಂತ ಟ್ರಿಪಲ್ ಕ್ರೋಶೆಟ್ ನಿಮಗೆ ಗೊತ್ತು ದೊಡ್ಡದಾಗಿ ಬರುತ್ತೆ ಸೊ ಒಂಥರ ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿ ಕಾಣಿಸ್ತಾ ಇದೆ ಅಂತ ಈ ರೀತಿಯಾಗಿ ಮತ್ತು ಲೀಫ್ ಬೀಡು ಒಂದು ಕಡೆಗೆ ಕ್ರಾಸ್ ಆಗಿರೋ ಥರ ಇರುತ್ತೆ ಸೊ ಅದನ್ನು ನೋಡಿಕೊಂಡು ನೀವು ಎಲ್ಲ ಲೀಫ್ ಬೀಡು ನೋಡಿ ಒಂದೇ ಕಡೆಗೆ ಬಂದಿರೋ ಥರ ನಾನು ಮಾಡಿದ್ದೀನಿ ಎಲ್ಲ ಲೀಫು ಒಂದೇ ಸಮ ಕಾಣಿಸ್ತಾ ಇದೆ ನೀವು ಒಂದು ಲೀಫ್ ಒಂದು ಕಡೆ ತಿರುಗಿರೋ ಥರ ಇನ್ನೊಂದು ಲೀಫ್ ಇನ್ನೊಂದು ಕಡೆ ತಿರುಗಿರೋ ಥರ ಆ ರೀತಿ ಮಾಡ್ಕೋಬೇಡಿ ಈ ರೀತಿ ಕರೆಕ್ಟಾಗಿ ಮಾಡ್ಕೊಳ್ಳಿ ಅವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದೇ ಕರೆಕ್ಟ್ ಒಂದೇ ಕಡೆಗೆ ತಿರುಗಿರೋ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನೀವು ಇಲ್ಲಿ ಏನು ಲೀಫ್ ಬೀಡನ್ನ ಹಾಕಿದ್ದೀರಲ್ಲ ಅಲ್ಲಿ ತ್ರೀ ಚೈನ್ ಗ್ಯಾಪ್ ಕೊಟ್ಟರೆ ನಾವು ನೀವು ಕುಚ್ಚುನ ಕಟ್ಕೋಬೋದು ನಮಗೆ ಲೀಫ್ ಬೀಡ್ ಬೇಡ ಕುಚ್ಚು ಬೇಕು ಅಂತ ಅಂದ್ಕೊಳ್ಳೋರು ಅಲ್ಲಿಗೆ ಕುಚ್ಚುನ ಕಟ್ ಕಟ್ಕೊಬೋದು ನೂರ ಅರವತ್ತೇಳೇ ದಾರ ಇಂದ ಕಟ್ಕೋಬೋದು ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಪುಟ್ ಪುಟ್ಟದ್ದಾಗಿ ಆರ್ಚ್ ಲೆವೆಲ್ಗೆ ಪುಟ್ ಪುಟ್ಟುದಾಗಿ ಕುಚ್ಚುಗಳನ್ನ ಕಟ್ಕೊಂಡ್ರಿ ಅಂತ ಅಂದರೆ ಅದು ಇನ್ನೂ ಸೂಪರಾಗಿ ಬರುತ್ತೆ ಬೇಕಂದ್ರೆ ನಾನು ಆ ನಿಮಗೆ ಮಾಡಿ ತೋರಿಸ್ತೀನಿ ಸೊ ನೋಡಿ ಇದಕ್ಕೆ ಒಂದು ಬೀಡ್ ಬದಲು ನೀವು ಎಕ್ಸ್ಟ್ರಾ ಜಾಸ್ತಿ ಬೀಡ್ಗಳನ್ನ ಕೂಡ ಯೂಸ್ ಮಾಡ್ಕೋಬೋದು ಸೊ ಒಂದು ಸಿಂಪಲ್ ಆದಂಥ ಡಿಸೈನು ಸಿಂಪಲ್ ಸ್ಯಾರಿಗಳಿಗಿರ್ಬೋದು ಕಾಟನ್ ಸ್ಯಾರಿಗಳಿಗೆ ಕುಚ್ಚು ಬೇಡ ಅನ್ನೋರಿಗೆ ಈ ರೀತಿಯಾದಂಥ ಒಂದು ಸಿಂಪಲ್ ಡಿಸೈನ್ನ ಇವತ್ತು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಹಾಗೂ ಡಿಸೈನ್ ಹೇಗಿತ್ತಂತ ಕಮೆಂಟ್ ಮಾಡಿ ಇದೇ ಮೊದಲನೇ ಬಾರಿಗೆ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸೊ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ವೀಕ್ಷಕರೇ